ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಈಗ ಕೇಳಿ ಶಬ್ದಚಿತ್ರ ಕಟ್ಟಗಳು ಜಲಸಂರಕ್ಷಣೆಯ ಪಾರಂಪರಿಕ ಒಂದು ವಿಧಾನ ಕಟ್ಟ ಪಶ್ಚಿಮ ಘಟ್ಟ ತಪ್ಪಲಿನಿಂದ ಹರಿದು ಬರುವ ಸಣ್ಣ ನದಿ ತೋಡು ಹಳ್ಳಗಳಲ್ಲಿ ಮಳೆಗಾಲ ಕಳೆದೊಡನೆಯೇ ಹರಿದು ಬರುತ್ತಿರುವಂತಹ ನೀರನ್ನು ಅಲ್ಲಲ್ಲಿ ತಾತ್ಕಾಲಿಕ ತಡೆಗಳನ್ನು ನಿರ್ಮಿಸಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ರಚನೆಗಳು ನೆರೆಹೊರೆಯವರೆಲ್ಲ ಸೇರಿ ಈ ಕಾಮಗಾರಿ ಮಾಡುತ್ತಿದ್ರು ಇದು ಕೇವಲ 3-4 ತಿಂಗಳುಗಳವರೆಗೆ ಪ್ರಯೋಜನಕ್ಕೆ ಬರುವಂತಹದ್ದು ಹಿಂದೆ ಹೆಚ್ಚಿನ ಕಡೆಗಳಲ್ಲಿ ಕಟ್ಟಕಟ್ಟುವ ಕಾರ್ಯ ನಡೆಯುತ್ತಿತ್ತು ಕಾರಣಾಂತರಗಳಿಂದ ಇದು ನಿಂತೇ ಹೋಯಿತು ಜಲಕ್ಷಾಮದ ಬಿಸಿ ತಟ್ಟತೊಡಗಿದ್ದರಿಂದ ಇದೀಗ ಮತ್ತೆ ಪುನರ್ರಚನೆಯತ್ತ ಮನಸ್ಸು ಮಾಡುತ್ತಿದ್ದಾರೆ ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು ಜಲತಜ್ಞರು ಆಗಿರುವ ಶ್ರೀಪಡ್ರೆ ಅವರು ಕಟ್ಟ ಮದಕದಂತಹ ಪಾರಂಪರಿಕ ರಚನೆಗಳ ಪುನರುಜ್ಜೀವನ ಯಾಕಾಗಿ ಬೇಕು ಇದರ ಮಹತ್ವವೇನು ಇಂತಹ ರಚನೆಗಳ ಫಲಶ್ರುತಿ ಬಗ್ಗೆ ವಿವರಿಸುತ್ತಾರೆ ಕೇಳೋಣ ನಮ್ಮಲ್ಲಿ ಇವತ್ತು ಶ್ರೀಸಾಮಾನ್ಯರು ಕೂಡ ಜಲಸಂರಕ್ಷಣೆಯಲ್ಲಿ ದೊಡ್ಡ ಪಾತ್ರ ವಹಿಸಲಿಕ್ಕೆ ಸಾಧ್ಯ ಇದೆ ಒಂದು ಸ್ವತಂತ್ರ ಮನೆ ಕೂಡ ತನ್ನ ನೀರಿನ ಚರಿತ್ರೆಯನ್ನು ನೀರಿನ ಸ್ವಾತಂತ್ರ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ದೊಡ್ಡ ದೊಡ್ಡ ಮೊತ್ತದ ಹಣ ಬೇಕು ಅಥವಾ ಸರ್ಕಾರದಿಂದ ಅಂಗೀಕಾರ ಆಗಬೇಕು ಇಲಾಖೆಗಳು ಬಂದರೆ ಮಾತ್ರ ಮಾಡಬೇಕು ಅಂತ ಏನಲ್ಲ ಜನಕೇಂದ್ರಿತ ಮಳೆ ಕೊಯ್ಲಿನ 108 ವಿಧಾನಗಳು ನಮ್ಮ ಎದುರಿಗಿವೆ ಬಹಳ ಸರಳವಾದಂಥ ದಾರಿಗಳಿವೆ ಹೆಚ್ಚು ಮಳೆ ಬೀಳುವಂಥ ಮಲೆನಾಡಿನಲ್ಲಿ ಒಬ್ಬ ಬಡವ ಕೃಷಿ ಕಾರ್ಮಿಕ ಅವನ ಬಾವಿಯಲ್ಲಿ ನೀರು ಬತ್ತುತ್ತಾ ಇದ್ದರೆ ಬಹುಶಃ 2 ಮಾನವ ದಿನಗಳನ್ನು ಖರ್ಚು ಮಾಡಿ ಸೂಕ್ತ ವಿಧಾನಗಳನ್ನು ಅಳವಡಿಸಿ ಒಂದು ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಇಂಗುವ ಹಾಗೆ ಮಾಡಿದರೆ ಬಹುಶಃ ಅವನ ಕಿಸೆಯಿಂದ 1 ರೂಪಾಯಿ ಕೂಡ ಖರ್ಚು ಮಾಡದೆ ಅವ ನೀರಿನ ಸುಸ್ಥಿರತೆಯನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಆದರೆ ಮಾಡುವ ಕೆಲಸ ಸರಿಯಾಗಿರಬೇಕು ಅಷ್ಟೇ ಒಂದು ಸೂತ್ರವನ್ನು ನಾನು ಯಾವಾಗಲೂ ಹೇಳ್ತೇನೆ ಎಲ್ಲರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದಂಥ ಒಂದು ಸಣ್ಣ ಅಂಕಿ ಅಂಶ 1 ಮಿಲಿಮೀಟರ್ ಮಳೆ 1 ಚದರ ಮೀಟರ್ನಲ್ಲಿ ಅಂದರೆ 1 ಮೀಟರ್ ಉದ್ದ 1 ಮೀಟರ್ ಅಗಲದ ಜಾಗದಲ್ಲಿ 1 ಚದರ ಮೀಟರ್ನಲ್ಲಿ ಬಿತ್ತು ಅಂತ ಆದರೆ ಅದು 1 ಲೀಟರ್ ಆಗುತ್ತೆ ಹಾಗಾಗಿ ಯಾವುದೇ ಊರಿಗೆ ನಾವು ಹೋದರೂ ಕೂಡ ಅಲ್ಲಿ ಪ್ರತಿ ಚದರ ಮೀಟರ್ ಜಾಗದ ಮೇಲೆ ಎಷ್ಟು ಮಳೆ ನೀರು ಬೀಳ್ತದೆ ಒಂದು ವರ್ಷದಲ್ಲಿ ಅಂತ ಲೆಕ್ಕ ಹಾಕುವುದು ಬಹಳ ಸುಲಭ ವಾರ್ಷಿಕ ಮಳೆ ಎಷ್ಟಿದೆ ಕೇಳಿ 600 ಮಿಲಿಮೀಟರ್ ಹೋದಾದರೆ ಅಲ್ಲಿ ಪ್ರತಿ ಚದರ ಮೀಟರ್ ಮೇಲೆ 600 ಲೀಟರ್ ನೀರು ಸುರಿಯುತ್ತದೆ 10 ಚದರ ಮೀಟರ್ನ ಮೇಲೆ 6,000 ಲೀಟರ್ ನೀರು ಬೀಳ್ತದೆ ಹಾಗಾಗಿ ನಾವು ನಮ್ಮ ಮನೆ ಮಾಡಿದ ಮೇಲೆ ಎಷ್ಟು ಬೀಳುತ್ತೆ ನಮ್ಮ ಕಾಂಪೌಂಡ್ 20 ಸೆಂಟ್ಸ್ ಇರುವಲ್ಲೇ ಎಷ್ಟು ಬೀಳುತ್ತೆ ಭಾಳ ಸುಲಭವಾಗಿ ಲೆಕ್ಕ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪೇಟೆ ಮನೆಗಳಲ್ಲಿ ನೀವೇ ಮಾಡಿಕೊಂಡಿರೋ ವ್ಯವಸ್ಥೆ ಅಂದರೆ ನಿಮ್ಮ ಛಾವಣಿ ಮಾಡಿ ಏನು ಕೆಲಸ ಮಾಡು ಮಳೆಯಿಂದ ರಕ್ಷಣೆ ಕೊಡ್ತದೆ ಬಿಸಿಲಿಂದ ರಕ್ಷಣೆ ಕೊಡ್ತದೆ ಇದೆರಡಕ್ಕಾಗಿ ನೀವು ಮಾಡಿಕೊಂಡಿರ್ತೀರ ಆದರೆ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ನಿಮಗೆ ನೀರನ್ನು ಶುದ್ಧತೆಗೆ ಅತ್ಯಂತ ಹತ್ತಿರದ ರೀತಿಯಲ್ಲಿ ಅದು ಹಿಡಿದು ಕೆಳಗಿಳಿಸಿಕೊಡುತ್ತೆ ಬೇಕಿದ್ದರೆ ಅದನ್ನು ಸ್ವಲ್ಪ ನೀವು ಶೋಧಿಸಿ ನಿಮ್ಮ ಬಾವಿಗೆ ಬಿಡ್ಬೋದು ಅಥವಾ ಒಂದು ನೀರಿನ ತೊಟ್ಟಿ ಮಾಡ್ಕೊಳ್ಬೋದು ಅಥವಾ ಭೂಗತವಾಗಿ ಒಂದು ದೊಡ್ಡ ಸಂಪ್ ಮಾಡಿಕೊಂಡು ಅದರಲ್ಲಿ ತುಂಬಿಸಿಕೊಂಡು ಬೇಸಿಗೆಗಂತ ಇಟ್ಟುಕೊಳ್ಬೋದು ಅದು ನಿಮಗೆ ಬಿಟ್ಟಿದ್ದು ಅಂತೂ ಪೇಟೆ ಮನೆಗಳಲ್ಲಿ ನೀರು ಹಿಡ್ಕೊಳ್ಳಿಕ್ಕೆ ಇರುವಂತಹ ಒಂದು ವಿಧಾನ ಅಂತ ಹೇಳಿದರೆ ನಮ್ಮ ಛಾವಣಿಯ ನೀರನ್ನು ಅಲ್ಲದನ್ನು ಸಂಗ್ರಹಿಸಿಕೊಳ್ಳುವಂಥದ್ದು ಅಥವಾ ನಿಮಗೆ ಬಾವಿ ಇದ್ದರೆ ಸಂಗ್ರಹ ಮಾಡ್ಕೋಬೇಕಾಗಿಲ್ಲ ಅದಕ್ಕೆ ತುಂಬಿಸಿದ್ರಾಯಿತು ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡಿ ತುಂಬಿಸ್ತಾ ಹೋದರೆ ಜಲಮಟ್ಟ ಏರ್ತದೆ ಎಷ್ಟೋ ಕಡೆ ಇವತ್ತು ಬಾವಿಯಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಬತ್ತಿ ಹೋಗುವಂಥ ಬಾವಿಗಳಲ್ಲಿ ಸತತವಾಗಿ ಛಾವಣಿ ನೀರನ್ನು ತಿರುಗಿಸಿಬಿಟ್ಟದ್ರಿಂದಾಗಿ ಈ ಬಾವಿಗೆ ಇಳಿಬಿಟ್ಟದ್ರಿಂದಾಗಿ ಅದರಲ್ಲಿ ಜಲಮಟ್ಟ ಜಾಸ್ತಿಯಾಗಿ ಅದೇ ನೀರನ್ನು ಅವರು ಕುಡಿದುಕೊಳ್ಳುವಂಥ ಸ್ಥಿತಿ ಇದೆ ಇದು ಪೇಟೆ ಮನೆಗಳಾಯಿತು ಪೇಟೆಯಲ್ಲಿ ಹಾಗಾಗಿ ನಮಗೆ ನೀರನ್ನು ಹಿಡಿಲಿಕ್ಕಿರುವಂತಹ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳಿದರೆ ನಮ್ಮ ಮನೆಯ ಮಾಡು ಹಳ್ಳಿಗೆ ಬಂದಾಗ ಸ್ವಲ್ಪ ಪರಿಸ್ಥಿತಿಗಳು ವ್ಯತ್ಯಾಸ ಆಗ್ತದೆ ಪೇಟೆಯಲ್ಲಿ ಕೂಡ ನೀವು ಬರೀ 1 ಮನೆಯ ಚಿತ್ರ ನೋಡಿದರೆ ಸಾಕಾಗೋದಿಲ್ಲ ನೀವು ಬೆಂಗಳೂರಿನ ಕತೆ ಮಾತಾಡ್ತಾ ಇದ್ದರೆ ಬೆಂಗಳೂರಿನಲ್ಲಿರುವಂಥ ಕೆರೆ
ಗಳು ಬಹಳ ದೊಡ್ಡ ಪಾತ್ರವನ್ನು ನೀರನ್ನು ಎಂಗಿಸಿಕೊಡುವುದರಲ್ಲಿ ಮಾಡ್ತಾಯಿದ್ವು. ತಮಿಳುನಾಡಿಗೆ ಹೋದರೆ ಎರಿಗಳು ಅಂತ ಹೇಳ್ತಾರೆ. ಹಾಗೆ ದೇಶದ ಯಾವುದೇ ಭಾಗಕ್ಕೆ ಹೋದರೆ ಅಲ್ಲಿ ವಿಶಿಷ್ಟವಾದಂಥ ಹಿರಿಯರು ಮಾಡಿಟ್ಟಂತಹ ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆಗಳು ಇರ್ತವೆ. ಇದನ್ನು ಅರ್ಥ ಮಾಡ್ಕೋಬೇಕು. ರೈನ್ ವಾಟರ್ ಕ್ಲಬ್ಬಿನ ವಿಶ್ವನಾಥ್ ಅವರು ಹೇಳ್ತಾರೆ, ನಿಮ್ಮ ಬೆಂಗಳೂರಿನಲ್ಲಿ ನೀವು ನೀರ ಸುಸ್ಥಿತಿ ಬಗ್ಗೆ ಯೋಚನೆ ಮಾಡೋದಾದರೆ ನಿಮ್ಮ ಚಿಂತನೆ ಶುರುವಾಗಬೇಕು ನಲ್ಲಿಗಳಿಂದ. ಆದರೆ ಅದು ತನ್ನ ಚಿಂತನೆಯಲ್ಲಿ ಇಲ್ಲಿರುವ ಕೆರೆಗಳ ಅಥವಾ ಈಗ ಬತ್ತಿ ಹೋಗಿರುವ ಹಾಳಾಗಿರುವ ಕೆರೆಗಳ ಪುನರುಜ್ಜೀವನ ಮಾಡುವಲ್ಲಿವರೆಗೂ ಕೂಡ ಹೋದರಷ್ಟೇ ಬೆಂಗಳೂರು ಪುನಃ ಜಲಭರಿತೆ ಆಗ್ಬೋದು ಅಂತ. ಮಾತ್ರ ಅಲ್ಲ, ಈಗ ಒಂದು ಹೊಸ್ತು ಚಿಂತನೆಯನ್ನು ಅಲ್ಲಿ ತಂದಿದ್ದಾರೆ ಅವರು. 10 ಮಿಲಿಯ ಇಂಗು ಬಾವಿಗಳನ್ನು ಬೆಂಗಳೂರು ತೋಡಿಸಿದರೆ ಕಾವೇರಿಯ ಹಂಗಿಲ್ಲದೆ ಕೂಡ ನಾವು ನೀರು ಕುಡಿಲಿಕ್ಕೆ ಸಾಧ್ಯ ಅಂತ. ಇದರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಪಾರಂಪರಿಕ ವ್ಯವಸ್ಥೆಗಳು ಕೆರೆ ಆಗಿರ್ಬೋದು ಅಥವಾ ಮದಕಾಗಿರ್ಬೋದು ಕಟ್ಟಾಗಿರ್ಬೋದು, ಒಂದೊಂದು ಊರಿನಲ್ಲಿ ಒಂದೊಂದು ಥರ ಇದೆ. ಆ ಪಾರಂಪರಿಕ ರಚನೆಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ತುಮಕೂರಿನಲ್ಲಿ ತಲಪರಿಗೆ ಅಂತ ಹೇಳುವಂಥದ್ದು 1.5 ದಶಕದ ಹಿಂದೆ ಅಲ್ಲಿ ಸಾಮಾಜಿಕ ಕಾರ್ಯಕರ್ತರ ಗಮನಕ್ಕೆ ಬಂದು ಅದು ಪುನರುಜ್ಜೀವನ ಆಗಿ ಕಳೆದ 1.5 ದಶಕಗಳಲ್ಲಿ ಸಾಕಷ್ಟು ತಲಪರಿಗೆಗಳು ಪುನರುಜ್ಜೀವನ ಆಗಿವೆ. ತಲಪರಿಗೆ ಬಗ್ಗೆ ಗೊತ್ತಿಲ್ಲದ ಇಡೀ ಜನಸಮೂಹಕ್ಕೆ ಈಗ ತಲಪರಿಗೆ ಸ್ಪೆಲ್ಲಿಂಗ್ ಗೊತ್ತಾಗಿದೆ, ಅದರ ಮಹತ್ವ ಗೊತ್ತಾಗಿದೆ. ಅದೇ ರೀತಿ ನಮ್ಮಲ್ಲಿ ಹುಡುಕ್ತಾ ಹೋದರೆ ಸುರಂಗಗಳಿವೆ. ಸುರಂಗಗಳು ಜಲ ಸಂರಕ್ಷಣಾ ವ್ಯವಸ್ಥೆಗಳಲ್ಲ, ಆದರೆ ಅವು ನೀರನ್ನು ಹೊರಗೆ ಕಳಿಸ್ತವೆ. ಆದರೆ ನೀವು ಸುರಂಗದಲ್ಲಿ ಬರುವ ನೀರನ್ನು ಒಂದು ಕೆರೆಯಲ್ಲಿ ಸಂಗ್ರಹ ಮಾಡಿದಾಗ ಅದೊಂದು ಜಲ ಸಂರಕ್ಷಣಾ ವ್ಯವಸ್ಥೆ ಆಗ್ತದೆ. ಮದಕಗಳಿವೆ. ಏನು ಮದಕಗಳು ಅಂದರೆ, ನಮ್ಮ 3 ಜಿಲ್ಲೆಗಳಲ್ಲಿ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳಲ್ಲಿ ಮದಕಗಳ ಒಂದು ದೊಡ್ಡ ನಿಧಿಯೇ ಇತ್ತು ಹಿಂದೆ. 3,000ಕ್ಕಿಂತ ಹೆಚ್ಚು ಮದಕಗಳಿದ್ದಿರ್ಬೋದು. ಮದಕ ಅಂದರೆ ರಾಜಸ್ಥಾನದ ಜೋಹಾಡ್ಗಳ ಬಗ್ಗೆ ಇವತ್ತು ಕೆಲವರಿಗೆ ನೀರಿನ ಬಗ್ಗೆ ತಿಳುವಳಿಕೆ ಇರುವವರಿಗೆ ಗೊತ್ತಿದೆ. ರಾಜಸ್ಥಾನದ ಜೋಹಾಡ್ ಮತ್ತು ದಕ್ಷಿಣ ಕನ್ನಡದ ಮದಕಗಳು ಪ್ರತ್ಯೇಕ ಅಲ್ಲ. ಎತ್ತರದ ಜಾಗದಲ್ಲಿ ಪ್ರಕೃತಿದತ್ತವಾಗಿ 3 ಬದಿಯಲ್ಲಿ ಇಳಿಜಾರಿದ್ದಾಗಿ ಅಲ್ಲಿ ಬಿದ್ದ ಮಳೆ ನೀರು 4ನೇ ಬದಿಯಲ್ಲಿ ಹೊರಗಡೆ ಓಡ್ತಾ ಇರುವಂಥ ಒಂದು ಜಾಗ ಮದಕ. ಅಲ್ಲಿ ನಮ್ಮ ಹಿರಿಯರು ಬಾಟ್ಲ್ನೆಕ್ ಅಂತ ಹೇಳ್ತಾರೆ, ಕಂಠ ಅಂತ ಅಂದರೆ ಸ್ವಲ್ಪ ಅಗಲ ಕಿರಿದಾದ ಜಾಗದಲ್ಲಿ ಒಡ್ಡು ಕಟ್ಟಿ ಅಲ್ಲಿ ನೀರನ್ನು 100,000,000,000,000 ನೀರನ್ನು ಅಲ್ಲಿ ತಡೆ ಹಿಡಿತಾ ಇದ್ದವು. ತಡೆ ಹಿಡಿದಾಗ ಏನಾಗ್ತದೆ, ಅದಲ್ಲೇ ನಿಲ್ತದೆ ನೀರು, ನಿಧಾನವಾಗಿ ಇಂಗ್ಲಿಕ್ಕೆ ಶುರುವಾಗ್ತದೆ. ಮದಕಗಳು ಮತ್ತು ಕೆರೆಗಳು ಬಾವಿಗಳು ಪ್ರತ್ಯೇಕ. ಮದಕ ಮತ್ತು ಕೆರೆಗೆ ತುಂಬ ವ್ಯತ್ಯಾಸ ಇದೆ. ಕೆರೆ ಅಂತ ಹೇಳಿದರೆ ಒಮ್ಮೆ ಇಂಗಿದ ನೀರನ್ನು ನಾವು ಪಡಿಲಿಕ್ಕಾಗಿ ನಾವು ಒಂದು ಚೌಕ ಅಥವಾ ಉರುಟಿನ ಒಂದು ಹೊಂಡ ಬಾವಿಯಲ್ಲಿ ತೆಗಿತಾ ಹೋಗ್ತಾವೆ. ಅಲ್ಲಿ ನಮಗೆ ನೀರಿನ ಒರತೆ ಸಿಕ್ಕಿದ್ರೆ ಅದು ತುಂಬಿಕೊಳ್ತದೆ. ನೀರಿನ ಒರತೆಯನ್ನು ಹಿಡಿಲಿಕ್ಕಾಗಿ ಮಾಡುವಂಥ ರಚನೆ ಪೂರ್ತಿ ಮನುಷ್ಯ ನಿರ್ಮಿತ. ಮದಕ ಹಾಗಲ್ಲ. ಮದಕದಲ್ಲಿ ನೀರಿನ ಒರತೆ ಇರಬೇಕಾಗಿಲ್ಲ, ಇಲ್ಲದೇ ಇರುವ ಸಾಧ್ಯತೆ ಜಾಸ್ತಿ. ಅಲ್ಲಿ ವರುಣನೇ ಮೇಲಿಂದ ಒರತೆ ಹರಿಸುವಂಥದ್ದು. ಮಳೆಗಾಲದಲ್ಲಿ ನೀರು ತುಂಬುವುದು, ತುಂಬಿದ್ದನ್ನು ನೇರ ನಾವು ತೋಡಿಗೆ ಹಳ್ಳಕ್ಕೆ ಹೋಗಲಿಕ್ಕೆ ಬಿಡದೆ ತಡೆಗಟ್ಟು ಒಂದು ಅಡ್ಡಗಟ್ಟೆ ಕಟ್ಟಿ ತಡೆ ಹಿಡಿತೇವೆ. ಇದರಿಂದ ಪ್ರಯೋಜನ ಏನು ಅಂತ ಹೇಳಿದರೆ, ನಮ್ಮದು ಹೆಚ್ಚು ಮಳೆ ಬೀಳುವ ಪ್ರದೇಶ, ಅಂಡ್ಯುಲೇಟಿಂಗ್ ಟೋಪೋಗ್ರಫಿ ಅಂತ ಹೇಳ್ತಾರೆ, ಹೆಚ್ಚು ಎತ್ತರ ಮತ್ತು ತಗ್ಗುಗಳಿರುವ ಭೂಪ್ರದೇಶ. ಎತ್ತರದ ಜಾಗದಲ್ಲಿ ಮಳೆ ನೀರನ್ನು ತಡೆದರೆ, ಒಂದು ಹಿತಮಿತವಾಗಿ ತಡೆದರೆ ಅದು ನಿಂಗುತ್ತಾ ಹೋಗ್ತದೆ, ತಪ್ಪಲಿಗೆ ಜಲಮಟ್ಟ ಜಾಸ್ತಿ ಆಗ್ತದೆ. ಅಥವಾ ಇದಕ್ಕಿಂತಲೂ ನೀವು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳುವಂಥದ್ದು ಇದೂ ಅಲ್ಲ, ಎತ್ತರದ ಜಾಗದಲ್ಲಿ ಅಂಡ್ಯುಲೇಟಿಂಗ್ ಟೋಪೋಗ್ರಫಿ ಇರುವಲ್ಲಿ ನಮ್ಮ ಅಡಕಗಳಲ್ಲಿ ಗುಡ್ಡಗಳ ಮೇಲ್ಭಾಗದಲ್ಲಿ ಕಾಡಿದ್ದರೆ ಅದು ಕೆಳಭಾಗಕ್ಕೊಂದು ವಿಮೆ ಇಳಿಸಿದ ಹಾಗೆ, ಇನ್ಶೂರೆನ್ಸ್ ಇದ್ದ ಹಾಗೆ. ನಮ್ಮ ಮಂಗಳೂರು ನೋಡಿ ನೀವು, ಅದು ಮಂಗಳೂರಿನಲ್ಲಿ ನೀವು ಹೋಗ್ತಾ ಹೋಗ್ತಾ ಈ ಕಡೆ ಬಾಳೆಪುಣಿ ಆಮೇಲೆ ಗುರುಪುರ ಇಂಥ ಜಾಗಗಳಲ್ಲೆಲ್ಲ ಅಂಥ ಕಾಡುಗಳು. ಲ್ಯಾಟ್ರೈಟ್ ಅಂತ ಎಲ್ಲಿದೆ, ಲ್ಯಾಟ್ರೈಟ್ ಅಂತ ಹೇಳುವಂಥದ್ದು ನಿಧಾನವಾಗಿ ಮಣ್ಣು ಬಿಸಿ ಬಿಸಿ ಬಿಸಿಯಾಗಿ ಗಟ್ಟಿಯಾಗಿ ಒಂದು ಕಾಲಕ್ಕೆ ಅಲ್ಲಿ ಸಾಕಷ್ಟು ಕಾಡಿತ್ತು, ಫಾರೆಸ್ಟ್ ಕವರ್ ಇತ್ತು, ಅದೆಲ್ಲ ಹೋಗಿಬಿಟ್ಟು ಇವತ್ತು ಬದಲಾವಣೆ ಆಗಿದೆ ಅಂತ ಹೇಳುವ ಒಂದು ಮಾತನ್ನು ನಾವು ಹೇಳ್ತೇವೆ. ಏನೇ ಇರಲಿ, ಈ ಪಾರಂಪರಿಕ ರಚನೆಗಳು ಮದಕಗಳು ನಮ್ಮ ಈ ಕರಾವಳಿಗೆ, ಗುಡ್ಡಗಳ ನೆತ್ತಿಯ ಮೇಲೊಂದು ಮದಕ, ಗುಡ್ಡಗಳ ಪಾದದಲ್ಲೊಂದು ಕಟ್ಟ, ನಮ್ಮ ಫಸ್ಟ್ ಆರ್ಡರು ತೋಡು ಅಂತ ಹೇಳ್ತೀವಿ ನಾವು, ಕೈತೋಡು ಅಂತ ಹೇಳ್ತೀವಿ. ಕೈತೋಡು, ತೋಡು ಮತ್ತು ಸಣ್ಣ ಹಳ್ಳಗಳಲ್ಲಿ ಕಟ್ಟ. ಕಟ್ಟ ಅಂತ ಹೇಳುವಂಥದ್ದು ಅದ್ಭುತವಾದ ರಚನೆ. ಕಟ್ಟ ಅಂತ ಹೇಳುವಂಥದ್ದು ನಮ್ಮ ಇವತ್ತು ಸಾಮಾನ್ಯವಾಗಿ ನಾವು ಬಳಕೆ ಮಾಡುವಂಥ ಚೆಕ್ ಡ್ಯಾಮಿಗಿಂತ ಸ್ವಲ್ಪ ವ್ಯತ್ಯಾಸ ಇದೆ. ಚೆಕ್ ಡ್ಯಾಮೇ ಅದು ಕೂಡ, ಯಾವುದು ವ್ಯತ್ಯಾಸ ಇಲ್ಲ, ಆದರೆ ಅದರ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಕಟ್ಟಗಳು ಅವುಗಳು ಟೆಂಪರರಿ ಅಂದರೆ ಶಾಶ್ವತ ಅಲ್ಲ, ಪ್ರತಿ ವರ್ಷ ಅದನ್ನು ತೆಗೆದು ಕಟ್ಟಬೇಕಾದಂಥ ರಚನೆಗಳು. ನೀವು ಪ್ರತಿ ಮಳೆ ಬರುವಾಗ ಅದನ್ನು ತೆಗೆದು ಬಿಡ್ತೀರಿ, ಮತ್ತೆ ಚಳಿಗಾಲ ಬರುವಾಗ ಕಟ್ತೀರಿ. ಕಟ್ಟಗಳು ಸ್ವಲ್ಪ ಹೆಚ್ಚು ಖರ್ಚಿನ ದಾರಿಗಳೇ, ಆದರೆ ಅದನ್ನು ಕಡಿಮೆ ಖರ್ಚು ಮಾಡಿಕೊಳ್ಳುವಂಥದ್ದು ಏನಂತ ಹೇಳಿದರೆ, ಜನ ಸೇರಿ ಆಚೀಚೆ ಮನೆಯವರು ಸೇರಿ ಮಾಡಿದಾಗ ಸ್ಥಳೀಯ
ಜಾಣ್ಮೆ ಬಳಸ್ಕೊಂಡು ಸ್ಥಳೀಯ ವಸ್ತುಗಳನ್ನು ಬಳಸ್ಕೊಂಡು ಮಾಡಿದಾಗ ಕಟ್ಟಗಳು ಅದ್ಭುತವಾದ ಜಲನಿಧಿಗಳಾಗ್ತವೆ. ಅಲ್ಲಲ್ಲಿನ ಮಣ್ಣಿನ ವರ್ಗ ಸಾಯಿಲ್ ಟೈಪ್ ಮತ್ತು ಆ ಕಟ್ಟ ಎಷ್ಟು ದೂರದವರೆಗೆ ಎಷ್ಟು ಎತ್ತರದವರೆಗೆ ನೀರನ್ನು ತಡೀತದೆ ಅಂತ ಎಲ್ಲ ಹೇಳುವುದನ್ನು ಹೊಂದಿಕೊಂಡು ಒಂದು ಕಟ್ಟ ಒಂದು 500 ಮೀಟ್ರಿಂದ 5 ಕಿಲೋಮೀಟ್ರ್ ದೂರದವರೆಗೂ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ಪ್ರಯೋಜನ ಕೊಡಲಿಕ್ಕೆ ಸಾಧ್ಯ ಇದೆ. ಕಟ್ಟದ ವೈಶಿಷ್ಟ್ಯ, ಎರಡು ಮೂಲಭೂತ ವೈಶಿಷ್ಟ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಕಟ್ಟ ಏನು ಹೇಳ್ತದೆ ಅಂದರೆ, ಕಟ್ಟ ಹೇಳ್ತದೆ, ನೋಡಪ್ಪ 4 ತಿಂಗಳ ಕಾಲ ನಿನ್ನ ತಲೆ ಮೇಲೆ ನೀರು ಸುರಿತದೆ, ಅದನ್ನು ಸ್ವಲ್ಪ ಅಲ್ಲಲ್ಲಿ ಇಂಗಿಸ್ಕೋ ಮಾರಾಯ ನಿಮಗೆ ಬೇಕಿದ್ದರೆ ಅಂತ. ನೀವು ಆ ಮಾತು ಕೇಳಿಲ್ಲ ಅಂತಾದರೆ ಕಟ್ಟ ಮತ್ತೆ ಪುನಃ ಹೇಳ್ತಾರೆ, ನೀರು ಮಳೆ ಬರುವಾಗ ನೀನಂತೂ ಹಿಡೀಲಿಕ್ಕೆ ಹೋಗಲಿಲ್ಲ, ಹೋಗಲಿ ಬಿಡು, ಈಗ ನಾನು ಹೊಳೆಗಳಲ್ಲಿ ತೋಡುಗಳಲ್ಲಿ ಹರಿತಾ ಇದ್ದೇನೆ, ಬೇಕಂತ ಹೇಳಿದ್ರೆ ಸ್ವಲ್ಪ ಒಡ್ಡು ಹಾಕಿದರೆ ನಾನು ಹರಿಯೋದಿಲ್ಲ, ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ, ನಿನ್ನ ಸೇವೆಗೆ ನಾನು ತಯಾರಿದ್ದೀನಿ. ಅದನ್ನು ನೀವು ಮಾಡದೆ ಹೋದರೆ ಬಹುಶಃ ಮುಂದೆ ಇನ್ನೂ 4 ತಿಂಗಳಿದೆ, ಆ 4 ತಿಂಗಳಲ್ಲಿ ನೀವು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಇದರ ಹಿಂದೆ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಿದೆ ಅಂತ ಹೇಳಿದರೆ, ಈ ಕಟ್ಟಗಳಿವೆಯಲ್ಲ ಅವು ಎಷ್ಟು ವೈಶಿಷ್ಟ್ಯಕರ ಅಂದರೆ, ಕಟ್ಟಗಳಿಗೆ ಸರಿಯಾದಂಥ ಜಲ ಸಂರಕ್ಷಣಾ ವ್ಯವಸ್ಥೆ ನಮ್ಮಲ್ಲಿ ಬೇರೆ ಇಲ್ಲ. ಯಾಕೆ ಅಂದರೆ ಕಟ್ಟಗಳು ಮಳೆ ನಿಂತ ನಂತರವೂ ಕೂಡ ನೀವು ಜಲ ಸಂರಕ್ಷಣೆ ಮಾಡಲಿಕ್ಕಾಗೋ ಏಕ ವಿಧಾನ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀವು ಇವತ್ತಿನ ಮಳೆ ದಾಖಲೆಗಳನ್ನು ವೆಬ್ಸೈಟ್ಗಳನ್ನೆಲ್ಲ ನೋಡಿಬಿಟ್ಟು ನಿಮಗೆ ನವೆಂಬರ್ ಬರೋ ಹೊತ್ತಿಗೆ ಮುಂದಿನ ವರ್ಷ ಬರಬರುವುದು ಖಂಡಿತ ಅಂತ ಆದರೆ, ಸಮರೋಪಾದಿಯಲ್ಲಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಕಟ್ಟಗಳ ಸರಣಿಗಳನ್ನು ನಿರ್ಮಿಸ್ತಾ ಹೋದರೆ ನೀವು ಆ ಬರುವ ಬರಗಾಲವನ್ನು ದೊಡ್ಡ ಮಟ್ಟಿಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ನೀವು ಮಳೆಗಾಲದಲ್ಲಿ ಇದರ ಮುನ್ಸೂಚನೆ ಸಿಗೋದಿಲ್ಲ, ಮಳೆ ನಿಂತ ನಂತರ ಸಿಗ್ತದೆ ಅಂತ ಇದ್ದರೂ ಕೂಡ ನೀವು ಬಹಳ ಸುಲಭವಾಗಿ ಹೊಯ್ಗೆ ಚೀಲದ ಕಟ್ಟಗಳನ್ನೆಲ್ಲ ರಚನೆ ಮಾಡಿ ಇವತ್ತು ಮಹಾರಾಷ್ಟ್ರ ಗೆದ್ದಿರೋದು ಇದರಲ್ಲಿ. ಮಹಾರಾಷ್ಟ್ರದಲ್ಲಿ ಕಳೆದ 20 ವರ್ಷಗಳಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ವನರಾಯ ಬಂದಾರಗಳನ್ನು ಕಡಿಮೆ ಖರ್ಚಿನ ಹೊಯ್ಗೆ ಚೀಲದ ಕಟ್ಟಗಳನ್ನು ನಿರ್ಮಿಸ್ತಾ ಬಂದಿದ್ದಾರೆ. ಹಾಗಾಗಿ ಮುಂದಿನ ವರ್ಷ ಬರಬರ್ತದೆ ಅಂತ ನಿಶ್ಚಯ ಆದಾಗ ಆಡಳಿತಗಳು ಅರ್ಥ ಮಾಡ್ಕೋಬೇಕು, ಪಾರಂಪರಿಕ ಅವರವರ ಜಿಲ್ಲೆಯಲ್ಲಿರುವ ಪಾರಂಪರಿಕ ರಚನೆಗಳ ಬಗ್ಗೆ ನಮ್ಮ ರೆವೆನ್ಯೂ ಇಲಾಖೆಯಿಂದ ಶುರು ಮಾಡಿ ಜಿಲ್ಲಾ ಪಂಚಾಯತ್ತು, ಕಿರುನೀರಾವರಿ ಪಂಚಾಯತ್ತುಗಳಿಗೆ ಒಂದು ವೆಬಿನಾರು ಪಾಠ ಮತ್ತು ಒಂದು ಸ್ಥಳ ಸಂದರ್ಶನ, ಒಂದು 2-3 ದಿವಸದ ಆರಂಭದಲ್ಲಿ ಪಾಠ ಕೊಡುವುದರಿಂದ ಊರಿಗೆ ಉಪಕಾರ ಇದೆ. ಹಾಗಾಗಿ ಈ ಕಟ್ಟಗಳ ಅಂತ ಹೇಳುವಂಥದ್ದು ನಮ್ಮ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಅದ್ಭುತವಾದಂಥ ಜಲನಿಧಿಗಳು. ಇದನ್ನು ಹೇಗೆ ನಾವು ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಭದ್ರತೆಯಿಂದ ಇವತ್ತಿನ ಎಂಜಿನಿಯರಿಂಗ್ ತಿಳುವಳಿಕೆಯನ್ನು ಬಳಸ್ಕೊಂಡು ಹೇಗೆ ಮಾಡುವುದು ಅಂತ ಚಿಂತನೆ ಆಗಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಈಗಾಗಲೇ ಮಾದರಿಗಳಿವೆ, ಆದರೆ ಕಟ್ಟಗಳು ಅಂತ ಹೇಳುವಂಥದ್ದು ನಮ್ಮ ಊರಿನ ಇಡೀ ಬರವನ್ನು ನೀಗಿಸಲಿಕ್ಕೆ ದೊಡ್ಡ ಕೊಡುಗೆ ಕೊಡಬಹುದು. ಹಳ್ಳಿ ಮಾತ್ರ ಅಲ್ಲ, ನಗರಗಳಿಗೆ ಕೂಡ ಬಹಳ ಸುಂದರವಾದಂಥ ಸರ್ವೇ ಜನವು ಸುಖಿನವೋ ಭವಂತು ಅಂತೆಲ್ಲ ಹೇಳ್ತೀವಲ್ಲ, ಕಟ್ಟದ ಒಂದು ಸೌಂದರ್ಯ ನೋಡಿ. ಕಟ್ಟ ಕಟ್ಟಿದವನಿಗೆ ಮಾತ್ರ ಅಲ್ಲ, ಆ ಸುತ್ತಮುತ್ತ ಇದ್ದವನಿಗೆ ಅವನಿಗೆ ಬೇಕದೋ ಬೇಡವೋ ಇವರು ನೀರಿನ ಸುಸ್ಥಿರತೆಯನ್ನು, ನೀರಿನ ವೃದ್ಧಿಯನ್ನು ತಂದುಕೊಡ್ತವೆ. ಸ್ವಲ್ಪ ಹೊತ್ತು ಯೋಚಿಸಿ ನೋಡಿ, ಬೋರ್ವೆಲ್ ತೋಡಿದವನಿಗೆ ನೀರಿಗೆ ಎಷ್ಟು ಪ್ರಯೋಜನ ಆಗ್ತದೆ ನನಗೆ ಗೊತ್ತಿಲ್ಲ, ಆದರೆ ನೀರಿನ ಪಾತಳಿ ಕೆಳಗೆ ಹೋದ ಹಾಗೆ ಅವನಿಗೆ ಸಮಸ್ಯೆ ಆಗೋದು ಮಾತ್ರ ಅಲ್ಲ, ಅವನ ಸುತ್ತಮುತ್ತಲಿನವರಿಗೂ ಕೂಡ ಸಾಕಷ್ಟು ಸಮಸ್ಯೆ. ನನ್ನ ನೆರೆಯವರು ಕೊಳವೆ ಬಾವಿದ ಕೊರೆಸಿದ ಕಾರಣ ನನ್ನಲ್ಲಿ ನೀರು ಕಡಿಮೆ ಆಯಿತು ಅಂತ ಅವರು ಶಾಪ ಕೊಡುವಂಥ ಸ್ಥಿತಿ ಬಂದು ಬಿಡ್ತದೆ. ಆಮೇಲೆ ಇನ್ನೊಂದು ಸೌಂದರ್ಯ ನೋಡಿ, ಕಟ್ಟ ಕೆಳಗೆ ನಮ್ಮನ್ನು ಆಗಲೇ ಹೇಳಿದೆ ಇದು ಏರು ತಗ್ಗಿನ ಪ್ರದೇಶ ಅಂತ. ತಗ್ಗಿನ ಪ್ರದೇಶದಲ್ಲಿ ಒಂದು ಕಟ್ಟ ಕಟ್ಟಿದರೆ ಆಚೀಚೆ ತೋಟ ಇರುವ ತೋಟಗಳು ಮನೆಯವರಿಗೂ ಮಾತ್ರ ಅಲ್ಲ, ಅಲ್ಲೆಲ್ಲ ಇರುವಂಥ ಜಲಮೂಲಗಳಲ್ಲಿ ಈ ಕಟ್ಟದ ನೀರಿಗೆ ಒಂದು ಪ್ರಪೋರ್ಷನ್ ಆಗಿ ಒಂದು ದಾಮಾಶಯದ ನೀರಿನ ಮಟ್ಟ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಅದು ಆ ಲೆವೆಲ್ನಲ್ಲಿ ಮಾತ್ರ ಅಲ್ಲ, ಎತ್ತರದ ಗುಡ್ಡದಲ್ಲಿ ಯಾರೋ ದರ್ಖಾಸ್ತೋ ಏನೋ ಮಾಡಿಕೊಂಡಿರುವಂಥವ್ರು, ಒಂದು ಬಾವಿಯಲ್ಲಿ ನೀರು ಬಳಕೆ ಮಾಡ್ತಾ ಇರುವಂಥವ್ರು, ಅಲ್ಲಿ ಏನಾಗ್ತದೆ ಅಂದರೆ ಈ ಕಟ್ಟದಲ್ಲಿ ನೀರು ಇರುವಷ್ಟು ಕಾಲ ಇವರ ಮೇಲಿನ ಬಾವಿಯಲ್ಲಿ ನೀರು ಅವರು ಬಳಸ್ತಾ ಹೋದ ಹಾಗೆ ನೀರಿನ ಮಟ್ಟ ಕೆಳಗೆ ಇಳಿಯುವುದು ಕಡಿಮೆ ಆಗ್ತದೆ. ಒಮ್ಮೆ ಕಟ್ಟದ ನೀರು ಪೂರ್ತಿ ಖಾಲಿ ಆದ ಮೇಲೆ ಅದು ಜರ್ರನೆ ಇಳಿಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಮಕ್ಕಳ ಕೈಯಲ್ಲಿ ಒಂದು ಕಂಪಾಸ್ ಅಂತ ಒಂದು ಪೆನ್ಸಿಲ್ ಹಾಕಿ ತಿರುಗಿಸುವಂಥ ಒಂದು ಉಪಕರಣ ಇತ್ತು. ನೀವು ಕಟ್ಟವನ್ನು ಕೇಂದ್ರವಾಗಿ ತಗೊಂಡ್ರೆ ನಾನು ಆಗಲೇ ಹೇಳಿದ ಹಾಗೆ 0.5 ಕಿಲೋಮೀಟ್ರಿಂದ 5 ಕಿಲೋಮೀಟ್ರ್ ದೂರದವರೆಗೆ ಕೂಡ ಕಟ್ಟದಿಂದ ಪ್ರಯೋಜನ ಆಗುವಂಥದ್ದಿದೆ. ಕಿನ್ಯ ವಿಠಲ್ ರಾಯ್ ಅವರು ಹೇಳ್ತಾ ಇದ್ದದ್ದು ನನಗೆ ನೆನಪಿದೆ, ಯಾವುದೋ ಒಂದು ಕಟ್ಟ ಹೆಸರು ಮರ್ತಿದ್ದೇನೆ, ಆ ಕಟ್ಟದಲ್ಲಿ ಕಟ್ಟ ಕಟ್ಟಿದ ಮೇಲೆ ವೃದ್ಧಿಯಾಗುವ ನೀರಿನ ಪಸೆಯಲ್ಲಿ 5 ಕಿಲೋಮೀಟರ್ ದೂರದವರು ಕಟ್ಟ ಕಟ್ಟಿ 2 ದಿವಸದಲ್ಲಿ ಎಳ್ಳು ಬಿತ್ತುತ್ತಾ ಇದ್ದರು, ಅಷ್ಟು ತೇವಾಂಶದಲ್ಲಿ ಎಳ್ಳಿನ ಬೆಳೆ ಬರ್ತಾ ಇತ್ತು ಅಂತ. ಹಾಗಾಗಿ ನಾವು ಇದು ಅಂತಲ್ಲ, ಯಾವುದೇ ನಮ್ಮ ಜಲ ಸಂರಕ್ಷಣಾ ವ್ಯವಸ್ಥೆಗಳು, ಯಾವುದೇ ಪಾರಂಪರಿಕ ವ್ಯವಸ್ಥೆಗಳಲ್ಲಿ ನಿನ್ನ ನೆರೆಯವನನ್ನು ಪ್ರೀತಿಸು, ಇಡೀ ಊರಿಗೆ ಒಳ್ಳೆಯಾಗುವ ಕಾರ್ಯಕ್ರಮಗಳಿರ್ತವೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ನಮ್ಮ ಯಾವುದೇ ಆಯಾಯ ಊರಿನ ಅಧ್ಯಯನ ಇವತ್ತೇನಾಗ್ತಾ ಇದೆ, ಜಲಾನಯನ ಕಾರ್ಯಕ್ರಮಗಳಲ್ಲಿ ಅವರು ಸೀಮಿತವಾದಂಥ ಕೆಲವು ವಿಧಾನಗಳನ್ನು ಮಾತ್ರ ಪೆಟ್ಟಿಗೆ ಕಟ್ಟಿಕೊಂಡು ಬರ್ತಾರೆ.
ಆದರೆ ಊರಿನಲ್ಲಿ ಈಗಾಗಲೇ ಇರುವಂಥ ಪಾರಂಪರಿಕ ರಚನೆಗಳನ್ನು ಗಣನೆಗೆ ತಕ್ಕೊಂಡು ಅದನ್ನು ಕೂಡ ಸುಧಾರಿಸುವ ವಿವೇಚನಾಧಿಕಾರ ಕೊಡುವಂಥದ್ದು ಬಹಳ ಅಗತ್ಯ ಇದೆ. ಇಡೀ ದೇಶಮಟ್ಟದಲ್ಲಿ ನಮ್ಮಲ್ಲಿ ಪಾರಂಪರಿಕ ರಚನೆಗಳನ್ನು ಸುಧಾರಣೆ ಮಾಡಿ ದೊಡ್ಡ ರೀತಿಯಲ್ಲಿ ಗೆದ್ದಂಥ ಉದಾಹರಣೆ ಬೆಳಗಾವಿಯಲ್ಲಿದೆ. ಬೆಳಗಾವಿಯ ಬಾವಿಗಳು ಬ್ರಿಟಿಷರ ಕಾಲದ ಬಾವಿಗಳನ್ನು ಅಲ್ಲಿಯ ಕಾರ್ಪೊರೇಷನ್ನ ಇಂಜಿನಿಯರು ಆರ್ ಎಸ್ ನಾಯಕ್ ಅಂತ ಹೇಳುವವರು ಉತ್ಸಾಹ ತಗೊಂಡು ಕಳೆದ ಒಂದು 20 ವರ್ಷಗಳಲ್ಲಿ 100 ಹೆಚ್ಚು ಬಾವಿಗಳನ್ನು ಅವರು ಪುನರುಜ್ಜೀವನ ಮಾಡಿದ್ದಾರೆ. ಕಷ್ಟ ಆಗಿದೆ ನೋಡಿ, ಇದರಲ್ಲಿ ಒಂದು ವಿಪರ್ಯಾಸ ನೋಡಿ. ಒಂದು ಕಾಲದಲ್ಲಿ ಜನ ನಲ್ಲಿ ನೀರು ತಗೊಳ್ಳೋದಿಲ್ಲ ಅಂತ ಬಾವಿಗಳನ್ನು ಮುಚ್ಚಿಸ್ಲಿಕ್ಕೆ ಕಷ್ಟಪಟ್ಟರು ಕಾರ್ಪೊರೇಷನ್ನವರು ಎಷ್ಟೋ ವರ್ಷಗಳ ಹಿಂದೆ. ಆಗ ಬಾವಿಗಳನ್ನು ಮುಚ್ಚಿಸ್ಲಿಕ್ಕೆ ಪ್ರತಿರೋಧ ಇತ್ತು, ನಲ್ಲಿ ನೀರು ಪಾಪ್ಯುಲರ್ ಆಗಿರಲಿಲ್ಲ, ನಲ್ಲಿ ನೀರನ್ನು ಯಾರೂ ತಗೊಳ್ಳದೇ ಇದ್ದರು. ಆಗ ನಲ್ಲಿ ನೀರನ್ನು ಜನ ಬಳಸಬೇಕಾದ್ರೆ ಬಾವಿ ಮುಚ್ಚಬೇಕು ಅಂತ ಹೇಳುವಂಥ ಒಂದು ವಿಕೃತ ಕಲ್ಪನೆ ಬಂದು ಹೋಯ್ತು ಆ ಕಾಲಕ್ಕೆ. ಇವತ್ತು ಬದಲಾಗಿ ಆ ಮುಚ್ಚಿದ ಬಾವಿಯನ್ನು ಒಂದು ಕಾಲಕ್ಕೆ ಇವರ ಯಾವುದೋ ಹಿಂದಿನ ಅಧಿಕಾರಿಗಳು ಮುಚ್ಚಿದ ಅದೇ ಬಾವಿಯನ್ನು ಇವತ್ತು ತೋಡಿಸ್ಲಿಕ್ಕೆ ಹೋದಾಗ ಕೂಡ ಪ್ರತಿರೋಧ ಬಂತು. ಆದರೆ ಅದನ್ನು ಲೆಕ್ಕಿಸದೆ ಮಾಡಿದ್ದರಿಂದ ಏನು ರಿಸಲ್ಟ್ ಬಂದಿದೆ ಅಂದರೆ ನಿಜವಾಗಿ ನಂಬಲಿಕ್ಕೆ ಕಷ್ಟ ಆಗುವಂಥ ರಿಸಲ್ಟ್ ಬಂದಿದೆ. ಬ್ರಿಟಿಷರ ಕಾಲದಲ್ಲಿ ಅವರು ಬಹಳ ಚೆನ್ನಾಗಿ ಸರ್ವೆ ಮಾಡಿ ಮಾಡಿದ ಈ ಬಾವಿಗಳಲ್ಲಿ ದಿವಸಕ್ಕೆ ಒಂದಿಷ್ಟು ಬಾವಿಗಳಲ್ಲಿ 400,000 ಲೀಟ್ರಿನಷ್ಟು ನೀರು ಕೂಡ ಕೊಡುವಂಥ ಬಾವಿಗಳಿವೆ. ನನಗೆ ಅದಕ್ಕಿಂತ ಹೆಚ್ಚು ಆಶ್ಚರ್ಯ ಅನಿಸಿದ್ದೆ ಅಂದರೆ ಇದು ಒಂಥರ ಸ್ಥಿತಪ್ರಜ್ಞ ಬಾವಿಗಳು. ಮಳೆಗಾಲದಲ್ಲಿ ಹೆಚ್ಚು ನೀರು, ಬೇಸಿಗೆಯಲ್ಲಿ ಕಡಿಮೆ ಅಂತಿಲ್ಲ, ಇವುಗಳು ಸತತವಾಗಿ ಅಷ್ಟು ನೀರು ಕೊಡ್ತವೆ. ಅದಕ್ಕೆ ಏನೋ ಒಂದು ಅಲ್ಲಿ ಭೌಗೋಳಿಕ ಕಾರಣ ಇದೆ. ಇವತ್ತು ಬೆಳಗಾವಿಯ ಬಾವಿಗಳು ಇವತ್ತೇನು ಪುನರುಜ್ಜೀವನ ಆಗಿದೆ, ಇದೇ ಅಲ್ಲಿ ಒಂದು ಮಿಷನರಿ ಮೋಡಿನಲ್ಲಿ ಆಗಿದ್ದರೆ ಬೆಳಗಾವಿಯ ಪಾರಂಪರಿಕ ರಚನೆಗಳು ಇವರಿಗೆ ಒಂದು ದೊಡ್ಡ ಊರುಗೋಲಾಗಿ ಬಹಳ ದೂರದಿಂದ ರಾಕೋಸ್ಕೋಪಿಂದೆಲ್ಲ ನೀರು ತರಬೇಕಾದಂಥ ಸ್ಥಿತಿ ಇರಲಿಕ್ಕಿಲ್ಲ. ಬೆಳಗಾವಿ ಅಧ್ಯಯನ ಆಯಿತು. ಇದೇ ರೀತಿ ನಮ್ಮಲ್ಲಿ ಸಾಕಷ್ಟು ಇವತ್ತು ನಾವು ಬಿಜಾಪುರದಲ್ಲಿ ಬಾವಡಿಗಳ ಪುನರುಜ್ಜೀವನ ಆಗಿದೆ. ಇದು ಕೆಟ್ಟು ಪಟ್ಟಣ ಸೇರುವಂತೆಲ್ಲ ಗಾದೆ ಇದ್ದ ಹಾಗೆ ಕೆಟ್ಟ ಮೇಲೆ ಬಂದಂಥ ಕೆಲವು ಹಿಂದಿನ ವರ್ಷ ಏನು ಬರ ಬಂದಾಗ ಬರದಷ್ಟು ದೊಡ್ಡ ಒಂದು ಜನರನ್ನು ಇದು ಜಲ ಸಂರಕ್ಷಣೆಗೆ ಪ್ರೇರೇಪಿಸುವಂಥ ಶಕ್ತಿ ಬಹುಶಃ ಬೇರೆ ಇಲ್ಲ ಕಾಣ್ತದೆ. ಹಾಗಾಗಿ ನಮ್ಮಲ್ಲಿ ಕೆಲವು ಕಡೆ ಅಂತ ಚಿಂತನೆ ಬಂದಿದೆ. ನಾನು ಒಂದು ಮಾತು ಹೇಳ್ತೇನೆ, ಹಿಂದೊಂದು ಕಾಲದಲ್ಲಿ ದಿವಂಗತ ಅನಿಲ್ ಅಗ್ರವಾಲ್ ಅವರು ಹೇಳಿದರು, ನಿಮ್ಮ ನಿಮ್ಮ ಊರಿನ ನೀರ ನಿಶ್ಚಿಂತೆಯ ಕೀಲಿಕೈ ಇರುವುದು ನಿಮ್ಮ ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆಯಲ್ಲಿ ಅಂತ. 100 ಸರಿಯಾದ ಮಾತು. ನಮ್ಮ ಹತ್ರ ಅಧ್ಯಯನ ಇಲ್ಲದೆ ಹೋಗ್ಬೋದು, ದಾಖಲೀಕರಣ ಇಲ್ಲದೆ ಹೋಗ್ಬೋದು. ಪ್ರತಿ ಊರಿನಲ್ಲೂ ಕೂಡ ಅದ್ಭುತವಾದಂಥ ರಚನೆಗಳು, ಮುಚ್ಚಿ ಹೋದ ಬಾವಿಗಳು. ಉಡುಪಿ ಜಿಲ್ಲೆಯಲ್ಲಿ ನಾನು ಮೊನ್ನೆ ಹೋಗಿ ಅದ್ಭುತಪಟ್ಟು ಹೋದೆ. ಎಷ್ಟು ಮದಕಗಳಿವೆ ಅಂತ ಹೇಳಿದರೆ ಆ ಮದಕಗಳನ್ನು ಜಾಗಗಳನ್ನು ಸ್ವಲ್ಪ ಸ್ವಲ್ಪ ಇವತ್ತು ಕೆಲಸ ಮಾಡಿದರೂ ಕೂಡ ಸುತ್ತಲೂ ತುಂಬ ಅಂಥ ಆಯಕಟ್ಟಿನ ಜಾಗಗಳಲ್ಲಿ ಮದಕ ನಿರ್ಮಿಸಿದ್ದಾರೆ. ಇವತ್ತು ಆ ಮದಕದ ನೀರು ಕೇವಲ ಕುಡಿಯೋ ನೀರನ್ನು ಒಂದಿಷ್ಟು ಪಟ್ಟಣಗಳಿಗೆ ಪೂರೈಸುವುದಕ್ಕೆ ಲಿಮಿಟ್ ಆಗಿ ಹೋಗಿದೆ. ಅದರಿಂದ ಎಷ್ಟೋ ಪ್ರಯೋಜನ ಜಾಸ್ತಿ ತಗೊಳ್ಬೋದು. ಅಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ನಾವು ನಮ್ಮ ಊರಿನ ನಶಿಸ್ತಾ ಇರುವಂಥ ಪಾರಂಪರಿಕ ಜಲಮೂಲಗಳ ಬಗ್ಗೆ ಶಾಲೆ ಮಕ್ಕಳಿಂದ ಶುರು ಮಾಡಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಎಲ್ಲೆಲ್ಲಿ ಸಾಧ್ಯವೋ ಅದನ್ನು ಪುನರುಜ್ಜೀವನ ಮಾಡಬೇಕಾಗಿದೆ. ಆದರೆ ಇವತ್ತು ಸ್ವಲ್ಪ ಆಗ್ತಾ ಇದೆ, ಅಲ್ಲಿ ಇಲ್ಲಿ ಕೆರೆಗಳ ಪುನರುಜ್ಜೀವನ ಇಂಥವುಗಳು. ಅದಿಲ್ಲದೆ ಹೋದರೆ ನಾವು ದೂರದಿಂದ ನೀರು ತರುವಂಥ ಯೋಚನೆಯೇ, ಆ ಯೋಚನೆಯಲ್ಲಿ ಬಹಳ ದೊಡ್ಡ ತೊಡಕಿದೆ. ಎಲ್ಲೆಲ್ಲಿ ನೀರಿನ ಮಟ್ಟಿಗೆ ಅಲ್ಲಲ್ಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇರೋದನ್ನು, ಹಿಂದಿನವರು ಮಾಡಿಟ್ಟಿರೋದನ್ನು ನಾವು ಪುನರುಜ್ಜೀವನ ಮಾಡುವಂಥದ್ದು ತುಂಬ ಅಗತ್ಯ ಇದೆ. ಇತ್ತೀಚೆಗೆ ಬಂದಿರುವಂತಹ ಒಂದು ಹೊಸ ಚಿಂತನೆ, ಅದು ಸಾಕಷ್ಟು ಅನುಷ್ಠಾನಕ್ಕೂ ಕೂಡ ಬಂದಿದೆ, ಚೆನ್ನೈಯಲ್ಲಿ ಶುರುವಾಯಿತು. ಇಂಗು ಬಾವಿಗಳು, ರೀಚಾರ್ಜ್ ವೆಲ್ಸ್. ರೀಚಾರ್ಜ್ ವೆಲ್ಸ್ ಸಾಧಾರಣ 90 ದಶಕದಲ್ಲಿ ಚೆನ್ನೈಯಲ್ಲಿ ಅದನ್ನು ಎಲಾಕ್ರಿಟಿ ಫೌಂಡೇಶನ್ನ ಇಂದುಕಾಂತ್ ಅವರು ಮಾಡುವ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ತಂದುಬಿಟ್ಟು ಮೆಲ್ಲ ಮೆಲ್ಲ ಮೆಲ್ಲನೆ ಹಾಗೆ ಮುಂದೆ ಬಂತು. ಬೆಂಗಳೂರಿನ ರೈನ್ ವಾಟರ್ ಕ್ಲಬ್ನವರು ಅದನ್ನು ಬೆಂಗಳೂರಿಗೆ ತಂದು ಇವತ್ತು ಚೆನ್ನೈಗಿಂತ ಬೆಂಗಳೂರಿನಲ್ಲಿ ಹೆಚ್ಚು ಜನಪ್ರಿಯ ಆಗಿದೆ. ಆದರೆ ದುರದೃಷ್ಟ ಏನು ಅಂತ ಹೇಳಿದರೆ ಬೆಂಗಳೂರೇತರ ಕರ್ನಾಟಕಕ್ಕೆ ಇದು ಅಷ್ಟಾಗಿ ಪರಿಚಯ ಆಗಿಲ್ಲ. ಇವತ್ತು ನಾವು ಈ ಇಂಗು ಬಾವಿಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಕಷ್ಟು ಸಮೀಕ್ಷೆ ಚೆನ್ನಾಗಿ ಅಧ್ಯಯನ ಮಾಡಿ ಮಾಡಬೇಕು. ಏನು ಇಂಗು ಬಾವಿಗಳು? ಇಂಗು ಬಾವಿಗಳು ದೊಡ್ಡ ವ್ಯತ್ಯಾಸ ಏನಿಲ್ಲ. ನಾವು ಹೊರಗಡೆ ದೂರ ಕಳಿಸುವಂಥ ಮಳೆ ನೀರು ಇರುತ್ತಲ್ಲ, ರನ್ ಆಫ್ ಅಂತ ಏನು ಹೇಳ್ತೀವಿ, ಸಾಕಷ್ಟು ಪ್ರಮಾಣದ ರನ್ ಆಫ್ ಇರುವಂಥ ಒಂದು ಕಲ್ಯಾಣ ಮಂಟಪವೋ ಚರ್ಚೋ ಹೈಸ್ಕೂಲೋ ಕಾಲೇಜೋ ಆಡಿಟೋರಿಯಮೋ ಅಂಥ ಜಾಗದಲ್ಲಿ, ಅಥವಾ ಇನ್ನೂ ಸರಳವಾಗಿ ಹೇಳಬೇಕಿದ್ರೆ ಒಂದು 2 ನೀರು ಮಳೆ ಬಂದಾಗ ಹೊರಗಡೆ ಓಡ್ತದೆ ಅಂತಿರುವಲ್ಲಿ ಒಂದು ಇಂಗು ಬಾವಿಗೆ ಒಂದು ಯೋಗ್ಯತೆ ಇದೆ, ಒಂದು ಅದನ್ನು ಮಾಡಬಹುದು ಅಂತ ನಾವು ತಿಳ್ಕೊಳ್ಬೋದು. 3 ವ್ಯಾಸ ಇರುವಂಥ ಇಂಗು ಬಾವಿಗಳನ್ನು ಮಾಡುವಂಥ ಪರಿಣತರಿದ್ದಾರೆ. ಬೆಂಗಳೂರಿನ ಮಣ್ಣವಡ್ಡರು ಅಂತ ಹೇಳುವಂಥದ್ದು ಸಾವಿರಾರು ಕುಟುಂಬಗಳು ನಿಮಗೆ 2-3 ದಿವಸದಲ್ಲಿ ಮಾಡಿ ಹಣ ತಗೊಂಡು ಹೋಗಿ. ಇಂಗು ಬಾವಿಗಳು ಸಾಮಾನ್ಯವಾಗಿ 3 ಶುರು ಮಾಡಿಕೊಂಡು ಆಮೇಲೆ ಅದಕ್ಕೆ ಅಗತ್ಯ ಬಿದ್ದರೆ ರಿಂಗ್ ಇಳಿಸ್ತಾರೆ, ಒಂದು 20 ಇರಲಿ ಅಂತ ತಿಳಿದವರು ಹೇಳ್ತಾರೆ. 20 ಯಾಕೆ ಅಂತ ಹೇಳಿದರೆ ಅದು ಹಿಂದೆ ಚೆನ್ನಾಗಿ ನೀರಿನ ಪರಿಸ್ಥಿತಿ ಚೆನ್ನಾಗಿ ಇರುವಾಗ ಜಲಮಟ್ಟ ನಮ್ಮದು ಹೆಚ್ಚು ಕಡಿಮೆ ಅಷ್ಟು ಹೊತ್ತಿನಲ್ಲಿ ನೀರು ಸಿಗ್ತಾ ಇತ್ತು. ಇವತ್ತು ನೀರು ಬತ್ತಿ ಹೋದರೂ ಆ ನೀರು ಬರ್ತಾ ಇದ್ದಂಥ ಏನು ದಾರಿ ವೇನ್ಸು ಇತ್ಯಾದಿಗಳು ಇದ್ದೇ ಇವೆ. ಅಲ್ಲಿವರೆಗೆ ನಾವು ನೀರನ್ನು ತಲುಪಿಸಿದರೆ
ಎಲ್ಲಿಂದ ನೀರು ಬರ್ತಾ ಇತ್ತು ಅದೇ ದಾರಿಯಲ್ಲಿ ಅದು ಹಿಂದೆ ಹೋಗಿ ಮರುಪೂರಣ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದು ಮರುಪೂರಣದ ಬಾವಿಗಳು ನೀರನ್ನು. ಆದರೆ ವಿಶ್ವನಾಥ್ ಅವರು ಹೇಳ್ತಾರೆ, ನಾವು ಎಲ್ಲರೂ ಸೇರಿಕೊಂಡು ದೊಡ್ಡ ರೀತಿಯಲ್ಲಿ ಮರುಪೂರಣ ಮಾಡ್ತಾ ಮಾಡ್ತಾ ಹೋದ ಹಾಗೆ ಇಂಗು ಬಾವಿಗಳಲ್ಲಿ ಮಳೆಗಾಲದಲ್ಲಿ ಶುದ್ಧ ನೀರು ತಿಳಿ ನೀರು ಕಾಣಿಸ್ಲಿಕ್ಕೆ ಶುರುವಾಗ್ತಾರೆ 3 ತಿಂಗಳು 4 ತಿಂಗಳು, ಆಮೇಲೆ ನಿಧಾನವಾಗಿ 5 ತಿಂಗಳು. ಕೆಲವೊಂದು ಜಾಗದಲ್ಲಿ ನೀವು ಹೀಗೆ ಹೋಗಿ ಹೋಗಿ ಜಲಮಟ್ಟ ಜಲಪಾತಳಿ ತುಂಬ ಮೇಲಕ್ಕೆ ಬಂದರೆ ನೀವು ಇಂಗ್ಲಿಕ್ಕಾಗಿ ಮಾತ್ರ ಮಾಡಿದ ಬಾವಿ ನಿಮಗೆ ಸೇವೆ ಕೊಟ್ಟು ಸರ್ವಿಸ್ ವೆಲ್ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಎಲ್ಲೆಲ್ಲಿ ನಾವು ಬಳಸ್ಬೋದು ಅಂದರೆ, ಒಂದು ಊರು ಅಂತ ಯೋಚನೆ ಮಾಡಿಕೊಳ್ಳಿ, ಅಲ್ಲಿ ಒಂದು ಸಾರ್ವಜನಿಕ ಬಾವಿ ಇದೆ, ಸುತ್ತಲಿನ 35 ಕುಟುಂಬಗಳು ಅದನ್ನೇ ಅವಲಂಬಿಸಿವೆ, ನೀರು ಬತ್ತುತ್ತಾ ಇದೆ ಅಂತ ಹೇಳಿದರೆ ಇನ್ನೊಂದು ಬೋರ್ವೆಲ್ ತೆಗಿಲಿಕ್ಕೆ ಇಲ್ಲದೆ ಬ್ಲಾಸ್ಟ್ ಮಾಡಲಿಕ್ಕೆ ಈ ಥರ ಹೊಸ ಹೊಸ ಯೋಚನೆಗಳನ್ನೆಲ್ಲ ಅಷ್ಟು ಸುಸ್ಥಿರ ಅಲ್ಲದ ದಾರಿಗಳನ್ನು ಚಿಂತಿಸ್ತಾ ಇರುವಾಗ ಅಲ್ಲಿ ಮಳೆಗಾಲದಲ್ಲಿ ಹರಿದು ಬರುವ ನೀರು ಹತ್ತಿರದಲ್ಲೆಲ್ಲೋ ಇದೆ, ಸ್ವಲ್ಪ ಅರ್ಧ ಒಂದು 500 ಮೀಟರ್ ಮೇಲೆ ಎತ್ತರದ ಗುಡ್ಡದಲ್ಲಿದೆ ಅಂದರೆ ಅಲ್ಲಿ ಒಂದು ಇಂಗು ಬಾವಿ ತೋಡಿಬಿಟ್ರೆ ಈಗ ನಿಮ್ಮ ಬತ್ತುತ್ತಾ ಇರುವ ಬಾವಿಯನ್ನು ಒಳ್ಳೆ ಶಕ್ತವಾಗಿ ಮಾಡಲಿಕ್ಕೆ ಇದೊಂದು ಇಂಗು ಬಾವಿ ಸಾ. ಇಂಗು ಬಾವಿಗಳ ಇನ್ನೊಂದು ಬಹಳ ಮುಖ್ಯವಾದ ಉಪಯೋಗ ಅಂತ ಹೇಳಿದರೆ, ನಮ್ಮಲ್ಲಿ ವಾಟರ್ ಲಾಗಿಂಗ್ ಸ್ಟ್ರೀಟ್ಸು ಅಂಥವುಗಳೆಲ್ಲ ಇದ್ದೇ ಇರ್ತವೆ ಎಲ್ಲ ಊರಿನಲ್ಲಿ ಕೂಡ. ಉದಾಹರಣೆಗೆ ಮಂಗಳೂರಿನಲ್ಲಿ ಬಲ್ಮಠ, ಬಲ್ಮಠದಲ್ಲಿ ಇತ್ತೀಚೆಗೆ ಭಾಳ ನೆರೆ ಬಂತು. ಆ ಬಲ್ಮಠದಲ್ಲಿ 2-3 ಶಿಕ್ಷಣ ಸಂಸ್ಥೆಗಳಲ್ಲೋ ಚರ್ಚಲ್ಲೋ ಅವುಗಳು ಹೊರಗಡೆಗೆ ರಸ್ತೆಗೆ ಕಕ್ಕುವ ನೀರನ್ನು ಇಂಗಿಸುವಂಥ ವ್ಯವಸ್ಥೆ ಮಾಡಿಬಿಟ್ರೆ ಒಂದು ಅರ್ಬನ್ ಫ್ಲಡ್ಡಿಂಗು ಕಂಟ್ರೋಲ್ ಆಗುತ್ತೆ, ಆಮೇಲೆ ನಮ್ಮನ್ನ ಇಳಿತಾ ಇರುವ ಜಲಮಟ್ಟ ಮೇಲೆ ಇರಲಿಕ್ಕೆ ಸಾಧ್ಯ ಇದೆ. ಇದೇ ತತ್ವವನ್ನು ನಾವು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋದರೆ ನಮ್ಮ ನಗರಗಳಲ್ಲಿ ಇವತ್ತು ಪಾಲಿಸಿ ಚೇಂಜ್ ಬರಬೇಕು. ಸ್ಟಾರ್ಮ್ ವಾಟರ್ ಡ್ರೈನ್ ಅಂತ ಹೇಳಿಕೊಂಡು ಬಿದ್ದ ಮಳೆ ನೀರನ್ನೆಲ್ಲ ನಾವು ಚರಂಡಿಯಲ್ಲಿ ದೂರ ಕಳಿಸೋದಕ್ಕೆ ಬದಲು ಅದು ಹೋಗ್ತಾ ಇರುವ ದಾರಿಯಲ್ಲಿ ಆನ್ಲೈನ್ ಎಡಿಟಿಂಗ್ ಅಂತೆಲ್ಲ ಇದ್ದಾಗ ಹೋಗ್ತಾ ಇರುವ ದಾರಿಯಲ್ಲೇ ಸಣ್ಣ ರೀತಿಯಲ್ಲಿ ಅದು ಇಂಗುವಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ರೆ ಸ್ವಲ್ಪ ಫಿಲ್ಟರಿಂಗ್ ಹೋಗಲು ಬೇಕಾಗುತ್ತೆ. ಅದೇನು ಮಾಡಲಿಕ್ಕೆ ಆಗದಂಥ ವಿಚಾರಗಳು ಅಲ್ಲ. ಈ ಥರ ಮಾಡಲಿಕ್ಕೆ ಸಾಧ್ಯತೆಗಳಿವೆ. ಮುಂದಕ್ಕೆ ತುಂಬ ಮುಂದಕ್ಕೆ ಹೋಗಿ ಅಂದ ಇಂಗು ಬಾವಿಯನ್ನು ಯಾವುದೋ ಒಂದು ಅಲ್ಲಿನ ವ್ಯಾಪಾರಿ ಸಂಸ್ಥೆ ಡೊನೇಟ್ ಮಾಡುವ ಹಾಗೆ ಮಾಡ್ಬೋದು. ನೀರಿನ ದಾನ ಬಹಳ ದೊಡ್ಡ ದಾನ. ಇವತ್ತು ರಾಜಸ್ಥಾನದಲ್ಲಿ ನೀವು ಹೋಗಿ ನೋಡಿದರೆ ಪೆಟ್ರೋಲ್ ಬಂಕಲ್ಲಿ ಹೋದರೂ ಕೂಡ ನೀರು ಹಿಡ್ಕೊಂಡು ಎರಡು ಯಾರೋ ಹುಡುಗರು ಬರ್ತಾರೆ. ಯಾಕಂಥೇಳಿದ್ರೆ ಬಾಯಾರಿದವನಿಗೆ ನೀರು ಕೊಡುವಷ್ಟು ಒಂದು ಅದ್ಭುತವಾದಂತಹ ಒಂದು ಪುಣ್ಯದ ಕೆಲಸ ಬೇರೆ ಇಲ್ಲ ಅಂತ ರಾಜಸ್ಥಾನಿಗಳು ನಂಬಿದ್ದಾರೆ, ನಮ್ಮ ಮಾರ್ವಾಡಿ ಜನಾಂಗದವರು ನಂಬಿದ್ದಾರೆ. ವ್ಯಾಪಾರಕ್ಕಾಗಿ ದೇಶದ ಮೂಲೆ ಮೂಲೆಗೆ ಹರಿಹಂಚಾಗಿ ಹೋದಂಥ ಮಾರ್ವಾಡಿ ಜನಾಂಗದವರು ನೀವೊಂದು ಅಧ್ಯಯನ ಮಾಡಿ ನೋಡಿದರೆ ಬೇರೆ ಬೇರೆ ಪೇಟೆಗಳಲ್ಲಿ ಪಿಯಾವು ಅಂತ ನೀರ ಕಟ್ಟೆಗಳನ್ನು ಕಟ್ಟಿಕೊಟ್ಟಂಥವ್ರು ಇವರು. ನನಗೊಬ್ಬರು ಹೇಳೋದು ಕೇಳಿದೆ, ನನ್ನ ಬಟ್ಟೆ ಅಂಗಡಿಯಲ್ಲಿ ಸ್ವಲ್ಪ ಏರುಪೇರಾದರೂ ತೊಂದರೆ ಇಲ್ಲ, ನಾವು ಮಾಡಿದ ನೀರಿನ ಕಟ್ಟೆಯಲ್ಲಿ ನೀರಿಗೆ ತೊಂದರೆ ಆಗಬಾರ್ದು ಅಂತ ಸ್ಟಾಫ್ಗಳನ್ನೇ ಕಲಿಸುವಂಥ ಕೆಲವು ವ್ಯಾಪಾರಸ್ಥರು ಇರ್ತಾರೆ. ನಿಜವಾಗಿ ನೀರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ರಚನೆಗಳನ್ನು ವಿಶೇಷವಾಗಿ ಇಂಗು ಬಾವಿಗಳು ಸ್ವಲ್ಪ ಒಬ್ಬ ಜನಸಾಮಾನ್ಯಗೆ ಸ್ವಲ್ಪ ಭಾರ ಆಗ್ಬೋದು, ಆದರೆ ಸಂಘ ಸಂಸ್ಥೆಗಳು ಪಂಚಾಯತ್ಗಳು ಮುನ್ಸಿಪಾಲ್ಟಿಗಳು ಇದನ್ನು ಖಂಡಿತವಾಗಿ ಮಾಡ್ಬೋದು. ಸಾಕಷ್ಟು ಮಳೆ ಬೀಳುವ ಮಂಗಳೂರು ಕೂಡ ನೀರಿನಲ್ಲಿ ಸೋಲ್ತಾ ಇದೆ, ಇಲ್ಲಿ ಕೂಡ ಇದನ್ನು ಯೋಚನೆ ಮಾಡ್ಬೋದು. ಎಲ್ಲ ಕಡೆಗೆ ಇಂಗು ಬಾವಿ ಅಂತಲ್ಲ, ಆದರೆ ಬೇರೆ ಬೇರೆ ಯಾವ್ಯಾವ ಕಡೆಗೆ ಯಾವ್ಯಾವ ನಾವು ನೀರನ್ನು ಜಲಮಟ್ಟವನ್ನು ಜಲಪಾತಳಿಯನ್ನು ಮೇಲಕ್ಕೆ ತರುವಂತಹ ವ್ಯವಸ್ಥೆಯನ್ನು ಮಾಡಬೇಕು, ಅದನ್ನು ಮಾಡುವ ಕಡೆಗೆ ಹೆಚ್ಚು ಒತ್ತು ಕೊಡುವಂಥದ್ದು ತುಂಬ ಅಗತ್ಯ ಇದೆ. ಈ ಸಮುದ್ರದ ನೀರನ್ನು ಮತ್ತು ಸಿಹಿ ಆಗಿಸುವಂತಹ ಬಹಳ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಮೇಲೆ ಕೆಳಗೆ ಮಾಡುವಂತಹ ಬಹಳ ಬಹಳ ದೊಡ್ಡ ಯೋಜನೆಗಳಿಗಿಂತ ಸುಲಭವಾದಂತಹ ಖಂಡಿತವಾಗಿ ಯಶಸ್ವಿ ಕೊಡುವಂತಹ ಪಾರಂಪರಿಕ ಮತ್ತು ಆಧುನಿಕ ಕೆಲವೊಂದು ರಚನೆಗಳು ನಮ್ಮ ಎದುರುಗಡೆ ಇವೆ. ಇದನ್ನು ಮಾಡೋ ಮನಸ್ಸು ಆಗಬೇಕು. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ.